ಪಾಪಿಗಳು ತಮ್ಮ ಪಾಪದ ಕಡ ತುಂಬೋವರೆಗೂ ತಮ್ಮನ್ನ ಹಿಡಿಯೋರಿಲ್ಲ ತಡೆಯೋರಿಲ್ಲ ಅಂತ ಮೆರೆದಾಡ್ತಾ ಇರ್ತಾರೆ. ಪಾಪದ ಕಡ ತುಂಬಿದ ಮೇಲೆ ಆ ಶಂಕರನೇ ಇವರ ಸಂಹಾರಕ್ಕೆ ಮುಹೂರ್ತ ನಿಗದಿ ಮಾಡ್ತಾನೆ. ಅದೇ ಅದೇ ಈ ಅಮೃತ ಮುಹೂರ್ತ. ಮಣಿ, ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡಬೇಕು ಅಂತ ಪರಮೇಶ್ವರನ ಆಜ್ಞೆ ಆಗಿದ್ಯೋ ಅದನ್ನೇ ಮಾಡ್ತಾ ಇದ್ದೀನಿ. ಅಂದ್ರೆ ಶತ್ರು ಸಂಹಾರ. ಏನು ನನ್ನ ಮಕ್ಕಳು ನಿನಗೆ ಶತ್ರುನ? ನಿಜ ಹೇಳು, ಯಾರು ನೀನು? ನಾನು ಯಾರು? ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಆದಷ್ಟು ಬೇಗ ನಿಮಗೆಲ್ಲ ತಿಳಿಯುತ್ತೆ. ಬೇಡ ಮಣಿ. ಎಂತ ಕೆಟ್ಟ ಕನಸು! ನನ್ನ ಕಣ್ಣು ಮುಂದೆನೆ ನಡೀತೇನೋ ಅನ್ನೋ ರೀತಿಲಿತ್ತು. ಒಂದು ಕ್ಷಣ ನನ್ನ ಉಸಿರು ನಿಂತೋಗಿತ್ತು. ಹೌದು, ನನ್ನ ಮಕ್ಕಳ ಮೇಲೆ ದ್ವೇಷ ಇರೋದು ಆ ಅಮೃತನಿಗೆ. ಅವಳು ಮನೆ ರೂಪದಲ್ಲಿ ಬಂದು ನನ್ನ ಮಕ್ಕಳನ್ನ ಸಂಹಾರ ಮಾಡೋ ರೀತಿ ನನಗೆ ಕನಸ್ಬಿತ್ತು. ಅಯ್ಯೋ ದೇವ್ರಿ, ಬೆಳಗಿನ ಜಾವ ಬಿದ್ದ ಕನಸು ನಿಜ ಆಗುತ್ತೆ. ಆ ರೀತಿ ಕನಸುಗಳು ನನಗೆ ನನ್ನ ಜೀವನದಲ್ಲಿ ನಿಜ ಆಗಿದ ಉದಾಹರಣೆ ಬೇಕಾದಷ್ಟಿದೆ. ಹೌದು, ಇಲ್ಲ, ಇದನ್ನ ಉದಾಸೀನ ಮಾಡಬಾರ್ದು. ಒಂದು ವೇಳೆ ಅಮೃತನೇ ಮಣಿ ರೂಪದಲ್ಲಿ ಬಂದು ನಮ್ಮ ಮನೇಲಿ ಇರ್ಬೋದಲ್ವಾ? ಮೊದಲು ವಿಚಾರಿಸ್ಬೇಕು, ಆ ಮಣಿನ ವಿಚಾರಿಸ್ಬೇಕು. ಅವ್ರು ಯಾರು ಅಂತ ನಾನು ವಿಚಾರಿಸ್ಬೇಕು. ವಿಷ್ಣು ರುದ್ರನಿಗೆ ನಾನು ಜನ್ಮ ಕೊಡದಲ್ಲೇ ಇರ್ಬೋದು, ಆದರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡಿದ್ದೀನಿ, ಕೈ ತುತ್ತು ಕೊಟ್ಟಿದ್ದೀನಿ. ಇಲ್ಲ, ನಾನು ತಾಯಿಯಾಗಿ ಅವನ್ನ ಉಳಿಸ್ಕೋಬೇಕು, ಉಳಿಸ್ಕೋತೀನಿ. ಅವ್ರಿಗೆ ನನ್ನ ಮೇಲ್ ಪ್ರೀತಿಯಿಂದಲೇ ಇರ್ಬೋದು, ಆದ್ರೆ ನಾನು ಮಾತ್ರ ಸಾಯೋವರೆಗೂ ಅವರಿಬ್ರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ, ನನ್ನನ್ನ ಪ್ರೀತಿ ಮಾಡ್ತೀನಿ. ನನ್ನ ಮಕ್ಕಳನ್ನ ನಾನು ಉಳಿಸ್ಕೋಬೇಕು,
ಒಬ್ಬ ತಾಯಿಯಾಗಿ ನಾನು ನನ್ನ ಮಕ್ಕಳನ್ನ ಉಳಿಸ್ಕೋಬೇಕು ಬಸ್ಕೋತೀನಿ ಜೈ ಮಹಾಕಾಲ ಏನು ಎಲ್ಲರ ಮುಖದಲ್ಲೂ ದುಃಖ ದುಮ್ಮಾನ ಎದ್ದು ಕಾಣ್ತಾ ಇದೆ ಏನಾಯ್ತು ಬಾಬಾ ಎಷ್ಟೋ ಸಲ ನಾವು ನನ್ನ ಮನೆನ ನನ್ನ ಮನೆಯವರನ್ನ ನನ್ನ ಮಕ್ಕಳ ಪ್ರಾಣ ಕಾಪಾಡಿದೀರ ಈಗಲೂ ತಾವು ನನ್ನ ಮಕ್ಕಳ ಪ್ರಾಣ ಕಾಪಾಡಿ ಬಾಬಾ ಶಿಷ್ಯಂದ್ರನ್ನ ಕಾಪಾಡಿಕೊಳ್ಳೋದು ಗುರುವಿನ ಪರಮ ಧರ್ಮ ಇವರನ್ನ ನಾನು ಕಾಪಾಡ್ಕೊಳ್ತೀನಿ ಅದೇನಾಯ್ತು ಅಂತ ಹೇಳಿ ಇದು ನನ್ನ ವಾಗ್ದಾನ ಬಾಬಾ ಅದು ಈ ರೀತಿ ಕನಸು ಬಿತ್ತು ಬೆಳಗಿನ ಜಾವ ಬಿದ್ದ ಕನಸು ನನಸಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬಾಬಾ ನಾವು ನಿಮ್ಮ ಹತ್ರ ಓಡಿ ಬಂದ್ವಿ ದಯವಿಟ್ಟು ನಮ್ಮನ್ನು ಕಾಪಾಡಿ ನೀವು ಕಂಡ ಕನಸು ಭವಿಷ್ಯದ ಸೂಚಕ ಈ ಕನಸು ನಿಜ ಆಗುತ್ತೆ ಇದೇನ್ ಬಾಬಾ ಈ ತಾನೆ ತಾವು ನನ್ನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ಹೇಳಿದ್ರಿ ಈಗ ನೋಡ್ರಿ ಈ ರೀತಿ ಹೇಳ್ತಾ ಇದ್ದೀರಲ್ಲ ಬಾಬಾ ನಾನು ಹೇಳ್ತಾ ಇಲ್ಲ ನನ್ನ ಮಂತ್ರ ಶಕ್ತಿ ಹೇಳ್ತಾ ಇದೆ ಇದೇನ್ ಬಾಬಾ ನನ್ನ ಮಕ್ಕಳು ಮನೆ ಕೈಯಿಂದ ಸಾಯೋದಂದ್ರೆ ಏನು ಅವ್ರು ಏನು ಅನ್ಯಾಯ ಮಾಡಿದ್ದಾರೆ ಎಲ್ಲೋ ಇತ್ತೋಳ್ನ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀವಿ ಹೌದು ಜನ್ಮ ಪೂರ್ತಿ ನಮಗೆ ಋಣವಾಗಿರಬೇಕು ಅಂತದ್ರಲ್ಲಿ ನನ್ನ ಮಕ್ಕಳನ್ನ ಕೊಳ್ಳೋದಕ್ಕೆ ಅವಳು ಯಾಕೆ ನಿಲ್ತಾಳೆ ಬಾಬಾ ಹೌದಲ್ವಾ ತ್ರಿವೇಣಿ ಅಮ್ಮ ಕೇಳ್ತಾ ಇರೋದು ನಿಜ ಅವಳಿಗೂ ಇವರಿಗೂ ಯಾವ ದೇಶನೂ ಇಲ್ಲ ಅವಳು ಯಾಕೆ ಇವರನ್ನ ಕೊಲ್ಲೋದಕ್ಕೆ ನಿಲ್ಬೇಕು ಹಾಗೆ ಆ ಮಲ್ಲಿ ಯಾಕೆ ಮಣ್ಣಿಗೆ ಸಹಾಯ ಮಾಡಬೇಕು ಎಲ್ಲ ಗೋಜರ್ ಗೋಜಲಾಗಿದೆ ಅಥವಾ ಇವರ ಕನಸಿನ ಹಿಂದೆ ಬೇರೆ ಏನಾದರೂ ರಹಸ್ಯ ಅಡಗಿದೆ ಅದೇನು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ವಲ್ಲ ಇದನ್ನ ಅವಳಿಂದಾನೇ ತಿಳ್ಕೋಬೇಕು ಏನ್ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಹಾಗೆ ನನಗೂ ಸಂದೇಹ ಕಾಡ್ತಾ ಇದೆ ಅವಳು ನಿಮ್ಮ ಮಕ್ಕಳನ್ನ ಯಾಕೆ ಕೊಲ್ಲೋಕ್ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ಕಾಲಕ್ರಮೇಣ ಎಲ್ಲ ಗೊತ್ತಾಗುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತೀರಾ ಬಾಬಾ ಆದ್ರೆ ಸಾವೇ ಎದುರು ಬಂದ ನಿಂತಾಗ ಯಾರಿಗೆ ಭಯ ಆಗೋದಿಲ್ಲ ಹೇಳಿ ವಿಷ್ಣು ನಾನು ನಿಮ್ಮನ್ನ ಎಷ್ಟು ಸಲ ಸಾವಿನ ದವಡೆಯಿಂದ ಕಾಪಾಡಿದ್ದೀನಿ ಈಗಲೂ ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಂದು ನೆಮ್ಮದಿಯಾಗಿರಿ ನೋಡಿ ಬಾಬಾ ಒಂದು ವೇಳೆ ನನ್ನ ಮಕ್ಕಳು ನೆಮ್ಮದಿಯಾಗಿರ್ಬೋದು ಆದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲ ಬಾಬಾ ಯಾಕೆಂದ್ರೆ ಮಲ್ಲಿನ ಮಣಿನ ನಮ್ಮ ಮನೆಯಿಂದ ಹೊರಗಾಕಿದ ತಕ್ಷಣ ನನ್ನ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ ಬಾಬಾ ಹಾಗಂತ ಮೂರೊತ್ತು ತಾವು ನನ್ನ ಮಕ್ಕಳ ಜೊತೆ ಇದ್ದು ಇವರನ್ನು ಕಾಯೋದಿಕ್ಕೆ ಸಾಧ್ಯ ಇಲ್ಲ ಬಾಬಾ ಅದಕ್ಕೆ ನಾನು ಏನು ಮಾಡು ಅಂತೀರಾ ಅದಕ್ಕೆ ಅದಕ್ಕೆ ಬಾಬಾ ದಯವಿಟ್ಟು ನನ್ನ ಶಕ್ತಿನ ನನಗೆ ವಾಪಸ್ ಕೊಟ್ಬಿಡಿ ಬಾಬಾ ನನ್ನ ಶಕ್ತಿನ ವಾಪಸ್ ಕೊಟ್ಬಿಡಿ ಅಮ್ಮ ನಿನಗೇನು ತಲೆಗಿಲ್ಲ ಕೆಟ್ಟಿದೀಯಾ ಯಾವ ಶಕ್ತಿ ಇದೆ ನಿನಗೆ ನಾಗಶಕ್ತಿ ಏನೇನ್ ಆಗ್ಬಾರ್ದಿತ್ತು ಅದೇ ಆಗ್ತಾ ಇದೆ ಮಲ್ಲಿ ಹೇಗೆ ಅವ್ರ ಕನಸಿನಲ್ಲಿ ಬರೋದಕ್ಕೆ ಸಾಧ್ಯ ನನಗೆ ವಿಷ್ಣು ರುದ್ರನ ಮೇಲೆ ದ್ವೇಷ ಇದೆ ನಾನು ಅವ್ರ ಮೇಲೆ ಸಂಹಾರ ಮಾಡಬೇಕು ಅಂತ ಅಂದ್ಕೊಂಡಿರೋದು ಸತ್ಯ
ಆದ್ರೆ ಮಲ್ಲಿಗೆ ವಿಷ್ಣು ರುದ್ರನ ಮೇಲೆ ದ್ವೇಷ ಯಾಕಿದೆ ಅವಳು ಯಾಕ ನನಗೆ ಸಂಹಾರ ಮಾಡೋದಿಕ್ಕೆ ಸಹಾಯ ಮಾಡಬೇಕು ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ ಈಗ ಬಂದಿದೆ ಅಂದ್ರೆ ಏನೋ ಗೂಡಾರ್ತಾ ಇದೆ ಆದ್ರೆ ಅದೇನು ಅದು ಮುಂದೆ ನನಗೆ ಗೊತ್ತಾಗೆ ಆಗುತ್ತೆ ಅವರು ಮಲ್ಲಿನ ಅಷ್ಟು ಕ್ರೂರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ರು ನನ್ನ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮಲ್ಲಿಗೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ ಹೀಗೆ ಏಕಾಏಕಿ ಹೇಳ್ಕೊಂಡು ಹೋಗಿ ಬೀದಿಗೆ ಬಿಟ್ರೆ ಅವಳು ಹೇಗೆ ಬದುಕ್ತಾಳೆ ಅವಳಿಗೆ ಯಾರು ದಿಕ್ಕಿಲ್ಲ ಈ ವಿಷಯನ ಅರ್ಜುನ್ ಅವರಿಗೆ ಹೇಳೋಣ ಅಂದ್ರೆ ಅವರು ಬೇರೆ ಇಲ್ಲ ಅವರನ್ನ ಎಲ್ಲಿ ಅಂತ ಹುಡುಕೋದು ಅವರನ್ನ ಹೇಗೆ ಸಂಪರ್ಕ ಮಾಡೋದು ಯಾವಾಗ ಬರ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಈ ಸಮಯದಲ್ಲಿ ನನಗೆ ಮಾರ್ಗದರ್ಶಕರು ಅಂದ್ರೆ ಶಾಸ್ತ್ರಿಗಳು ಮಲ್ಲಿನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವ್ರ ಆಶ್ರಮದಲ್ಲಿ ಆಶ್ರಯ ಕೊಡಿ ಅಂತ ಕೇಳ್ಕೊತೀನಿ ಶಾಸ್ತ್ರಿಗಳೇ 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 ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಾ ಇಲ್ಲ ಅಜ್ಜಿಗೆ ಈ ರೀತಿ ಶಕ್ತಿ ಹೇಗೆ ಬರೋದಕ್ಕೆ ಸಾಧ್ಯ ಅಂದ್ರೆ ಇವರು ಸಾಮಾನ್ಯ ಹೆಣ್ಣಲ್ಲ ಇವರಲ್ಲಿ ಏನೋ ಅಗೋಚರ ಶಕ್ತಿ ಅಡಗಿರೋದಂತೂ ಸತ್ಯ ಅದೇನು ಅಜ್ಜಿ ಯಾರು ನೀವು ನಾನು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲನ ಅಥವಾ ಈ ಶಕ್ತಿ ನನಗೆ ಹೇಗೆ ಬಂತು ಅಂತ ಆಶ್ಚರ್ಯನ ನಾನು ಯಾರು ನನ್ನಲ್ಲಿರೋ ವಿಶೇಷವಾದ ಶಕ್ತಿ ಏನು ಅಂತ ನೀನು ತಿಳ್ಕೊಳ್ಳೋದಿಕ್ಕಾಗೋದಿಲ್ಲ ನೀನು ನನ್ನ ಕನಸಲ್ಲಿ ಬಂದು ಯಾವಾಗ ನನ್ನ ಇಬ್ಬರು ಮಕ್ಕಳನ್ನು ಸಂಹಾರ ಮಾಡಿದೆಯೋ ಆಗಲೇ ನಿನ್ನ ಮೇಲೆ ನನಗೆ ಅನುಮಾನ ಬಂತು ನೀನು ಸಾಮಾನ್ಯ ಹೆಣ್ಣಲ್ಲ ನಿನ್ನಿಂದೆ ಯಾವುದೋ ಒಂದು ಶಕ್ತಿ ಅಡಗಿದೆ ಆ ಶಕ್ತಿ ಏನು ನೀನು ಯಾರು ಅನ್ನೋದನ್ನ ನಾನು ತಿಳ್ಕೊಂಡೇ ತಿಳ್ಕೊಳ್ತೀನಿ ಆದರೆ ಒಂದು ವಿಷಯ ತಿಳ್ಕೊ ನಾನು ಬದುಕಿರೋವರೆಗೂ ನನ್ನ ಮಕ್ಕಳನ್ನು ಯಾವ ಶಕ್ತಿ ಏನು ಮಾಡೋದಕ್ಕಾಗೋದಿಲ್ಲ ಅಜ್ಜಿ ಈ ವಿಷಯ ಎಲ್ಲ ನೀವು ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನನಗೆ ನಿಮ್ಮ ಮಕ್ಕಳ ಮೇಲೆ ಯಾವ ದ್ವೇಷನೂ ಇಲ್ಲ ನನಗೆ ಅವ್ರ ಮೇಲೆ ಯಾವ ದ್ವೇಷ ಇದೆ ಅಂತ ಅಂದ್ಕೊಂಡು ನೀವು ನನ್ನ ಹತ್ರ ಈ ರೀತಿ ಮಾತಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ ಅದನ್ ಬಿಡಿ ಇವಾಗ ಮಲ್ಲಿನ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಅವಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಅವಳಗೊಂದು ಗತಿ ಕಾಣಿಸೇ ಕಾಣಿಸ್ತಾರೆ ನಿನ್ ಗುಂಡಿಗೆ ನಮ್ಮ ಮೆಚ್ಚಬೇಕಾದ್ದೆ ಕಣೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಇನ್ನೇನು ಸತ್ತು ಸಮಾಧಿ ಆಗ್ತೀಯ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಗೋಗರೆದು ಬೇಡ್ಕೊಳ್ತಾ ಇದ್ರು ಆದರೆ ನೀನು ನನ್ನ ಜೊತೆ ಆರಾಮಾಗಿ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬರ್ತಾ ಇದೀಯ ನಿನ್ನ ಗುಂಡಿಗೆ ನಾನು ಮೆಚ್ಚಬೇಕಾದ್ದೆ ಕಣೆ ಇಲ್ಲ ತಾಯಿ ಇಲ್ಲ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳಿ ನಮ್ಮನೇಲಿ ಆಶ್ರಯ ಕೊಟ್ರೆ ನಮಗೆ ಸಮಾಧಿ ಕಟ್ಟೋದಕ್ಕೆ ಮುಖ್ಯ ಎಷ್ಟೇ ಕೊಬ್ಬು ನಿನಗೆ ನಮ್ಮ ಜೀವ ಮುಖ್ಯ ನಮ್ಮ ಜೀವನ ಉಳಿಸ್ಕೊಳ್ಳೋಕೆ ನಾವು ಏನು ಬೇಕಾದ್ರೆ ಮಾಡ್ತೀವಿ ಗೊತ್ತಾ ನಿನಗೆ
ಅಳದ್ರೆ ಮೂರು ಮುಕ್ಕಾಲು ಅಡಿ ಇಲ್ಲ ನಮ್ಗೆ ಸಮಾಧಿ ಕಟ್ತೀಯಾ? ಇವತ್ತು ನಿನ್ನ ಸಾವು ಸಮಾಧಿ ಸಂಸ್ಕಾರ ಎಲ್ಲ ಒಟ್ಟಿಗೆ ಮಾಡ್ತೀವಿ. ನಡಿ ನಡಿ. ಶಾಸ್ತ್ರಿಗಳೇ, ಇನ್ನು ಅಮೃತನ್ಗೆ ನೀವೇ ದಿಕ್ಕು. ಇದೇನಿದು ರುದ್ರ ವಿಷ್ಣು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅವ್ರ ಉದ್ದೇಶ ಆದ್ರೂ ಏನಿರ್ಬೋದು? ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳದೆ ಸಾಮಾನ್ಯ ಮಗುವಿನ ಹಾಗೆ ನಿಂತ್ಕೊಂಡಿದ್ದೀರ ಈ ನಾಗಮಣಿ. ಶಾಸ್ತ್ರಿಗಳೇ, ಏನೇನು ಮಾಡ್ತಾ ಇರೋ ಕೆಲಸ? ನೀನು ಸರ್ವಶಕ್ತನಿಗೆ ಸಮ, ನಿನ್ನನ್ನು ನೀನು ಕಾಪಾಡ್ಕೊಳ್ಳದೆ ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ಯಾಕೆ ಆತ್ಮಾಹುತಿಗೆ ಸಿದ್ಧವಾಗಿದ್ಯಾ? ಇದು ಒಂದ್ ರೀತಿ ಆತ್ಮಾಹುತಿನೇ ಶಾಸ್ತ್ರಿಗಳೇ. ಅದ್ರ ಯಾಕೆ ಅಮೃತನ್ನ ಕಾಪಾಡೋದಕ್ಕೆ? ಅಮೃತನ ಕಾಪಾಡೋದಕ್ಕೂ ನೀನು ಆತ್ಮಾಹುತಿ ಮಾಡ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಇಷ್ಟಕ್ಕೂ ನೀನ್ ಅಮೃತಳಿಗೆ ಕಾವಲಾಗಿದ್ದು ಅವಳು ಕಾಪಾಡಬೇಕು. ಈಗ್ಲೂ ಅಮೃತನ್ನೇ ಕಾಪಾಡ್ತಾ ಇದ್ದೀನಿ. ನೀನ್ ಏನ್ ಮಾಡ್ತಾ ಇದೀಯ, ಏನ್ ಮಾತಾಡ್ತಾ ಇದೀಯ, ನನಗೊಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಬಿಡಿಸಿ ಹೇಳು ನಾಗಮಣಿ. ಅಮೃತ ಮತ್ತೆ ನಾನು ಸೇರಿ ರುದ್ರನ ವಿಷ್ಣುನ ಸಂಹಾರ ಮಾಡಿರೋ ತರ ತ್ರಿವೇಣಿಗೆ ಒಂದ್ ಕನ್ಸ್ ಬಿತ್ತಂತೆ. ಆ ಕನ್ಸ್ ಬಿದ್ದಿರೋದು ಬೆಳಗಿನ ಜಾವ ಆಗಿರೋದ್ರಿಂದ ಅದು ನಿಜ ಆಗುತ್ತೇನೋ ಅಂತ ಆತಂಕದಲ್ಲಿದ್ದಾರೆ. ಆ ಕನಸಿಗೂ ನಿನ್ನ ಆತ್ಮಾಹುತಿಗೂ ಏನ್ ಸಂಬಂಧ ಇದೆ? ನಾನು ಆತ್ಮಾಹುತಿ ಮಾಡ್ಕೊಂಡ್ರೆ ಈ ದುಷ್ಟರು ನಿರಾರಳಾಗ್ತಾರೆ. ಆಗ ಇವ್ರು ಯಾರು ಅಮೃತನ ತಂಡಕ್ಕೆ ಹೋಗೋದಿಲ್ಲ, ತಂಪಾಡಿಗೆ ತಾವಿರ್ತಾರೆ. ಇಲ್ಲ ಇಲ್ಲ ನಾಗರತ್ನ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನು ಆತ್ಮಾಹುತಿ ಮಾಡ್ಕೊಳ್ಬೇಡ. ಹೇಗಾದ್ರೂ ಮಾಡಿ ನಾನು ಅಮೃತನ ಕಾಪಾಡ್ತೀನಿ. ನೀನು ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೋ. ನಾನು ಅವತ್ತೇ ಮಾಡಬೇಕಿತ್ತು. ಆದ್ರೆ ಅವಳ ಆಯಸ್ಸು ಇಲ್ಲಿವರೆಗೂ ಬರ್ತಿ. ಆವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡು. ಏ ರುದ್ರ ವಿಷ್ಣು, ಏನು ಮುಖ ನೋಡ್ತಿದ್ದೀರಾ? ನನ್ನ ಕೈ ತೊಳ್ಕೊಂಡು ನಾನ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದು, ಕೊನೆಗೂ ಅದೇ ಆಗೋಯ್ತು. ಬಾಷ್, ಎಷ್ಟು ವರ್ಷಕ್ಕೆ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೀರ. ನೀವು ನನ್ನ ಶಿಷ್ಯಂದು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ. ನಮ್ಮ ದಾರಿಗೆ ಅಡ್ಡವಾಗಿದ್ದ ಮುಳ್ಳು ಇವತ್ತು ಮಣ್ಣಲ್ಲಿ ಮಣ್ಣಾಗೋಯ್ತು. ರುದ್ರ, ಭೈರವ, ನಿಮ್ಮ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿನ ಪರಮೇಶ್ವರ ಮಾಡೇ ಮಾಡ್ತಾನೆ. ಹಾಲು ಕುಡದೆ ಬದುಕೋದೆ ಈಗಿನ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ವಿಷವನ್ನು ಕುಡಿದು ಅರಗಿಸ್ಕೊಂಡು ಆರಾಮಾಗಿರ್ತೀನಿ ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ದೊಡ್ಡ ಮೂರ್ಖತನ. ಮಲ್ಲಿ ಮಲ್ಲಿ
ಬಂದಿದ್ಯಾ ನೀನು? ನಾನು ಅಮೃತ ಬಂದಿದ್ದೀನಿ. ಅಯ್ಯೋ ದೇವ್ರೆ, ಅವಳನ್ನ ನೀನೇ ಕಾಪಾಡ್ಬೇಕು ಪರಮೇಶ್ವರ. ಮಲ್ಲಿ 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 ಮಲ್ಲಿ. ನಾಗಮಣಿಗೆ ಆದಿ ಇಲ್ಲಿ ಅಂತ್ಯ ಇಲ್ಲ ಅಂತ ಎಲ್ಲಿ ಹೂತಾಕಿದ್ದಾರೆ ನಾಗರತ್ನನ್ನ? ಅಮೃತಳ ಧ್ವನಿ ಕೇಳಿಸಿದಾಗ ಆಗ್ತಾ ಇದೆಯಲ್ಲ, ನಾಗರತ್ನ ಹುಡ್ಕೊಂಡು ಅಮೃತ ಇಲ್ಲಿಗೆ ಬಂದ್ಲ. ಇವತ್ತು ಸೂರ್ಯಗ್ರಹಣ, ಅವಳು ಮನೆಯಿಂದ ಹೊರಗಡೆ ಇದ್ರೆ ಅವಳಿಗೆ ಅಪಾಯ. ಅವಳು ಯಾಕೆ ಮನೆಯಿಂದ ಹೊರಗಡೆ ಬಂದ್ಲ? ಅಮೃತ, ನೀ ಇಲ್ಲೇನಮ್ಮ ಮಾಡ್ತಾ ಇದೀಯ? ನಮ್ಮ ಮನೇಲಿ ಮಲ್ಲಿ ಅಂತ ಇದ್ಲಲ್ಲ, ಅವಳನ್ನ ಆ ರುದ್ರ ವಿಷ್ಣು ಇಬ್ರು ಮನೆಯಿಂದ ಎಳ್ಕೊಂಡು ಹೋದ್ರು. ಆಮೇಲೆ ನೋಡಿದ್ರೆ ಮನೆಗೆ ಅವ್ರಿಬ್ರೇ ಬಂದ್ರು. ಅವಳು ಎಲ್ಲಿದ್ದಾಳೆ ಏನು ಅನ್ನೋದೇ ಗೊತ್ತಿಲ್ಲ ಶಾಸ್ತ್ರಿಗಳೇ, ಅದಕ್ಕೆ ಅವಳ ಹುಡ್ಕೊಂಡು ಬಂದೆ. ನೀನ್ ಎಂತ ದೊಡ್ಡ ತಪ್ಪು ಮಾಡ್ತಾ ಇದೀಯ ಅಂತ ಗೊತ್ತಿದೆಯಮ್ಮ ನಿನಗೆ? ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ? ಇವತ್ತು ಗ್ರಹಣ ಅನ್ನೋದು ಮರ್ತು ಬಿಟ್ಟೆ ನೀನು. ಇದು 250 ವರ್ಷಗಳಿಗೆ ಒಂದ್ಸಾರಿ ಬರೋ ಕೇತುಗ್ರಸ್ತ ಕಗ್ರಾಸ ಸೂರ್ಯಗ್ರಹಣ. ಈ ಗ್ರಹಣ ವಾಸುಕಿ ವಂಶದ ನಾಗಗಳಿಗೆ ಶಾಪ ಅನ್ನೋದು ಗೊತ್ತು ತಾನೇ ನಿನಗೆ? ಗೊತ್ತು, ಆದ್ರೆ ನಿಮ್ಮ ಮನೆಯಲ್ಲಿದ್ದ ಮಲ್ಲಿ ವಿಷಯ ತಾನೇ? ಹೌದು. ಅವಳನ್ನ ಸುರಕ್ಷಿತವಾಗಿ ಕಾಪಾಡೋದು ನನ್ನ ಜವಾಬ್ದಾರಿ. ಮೊದಲು ನೀ ಇಲ್ಲಿಂದ ಹೊರಟು ಮನೆ ಸೇರ್ಕೋ. ಅಲ್ಲ ಶಾಸ್ತ್ರಿಗಳೇ, ನೋಡಮೃತ, ಆಗೋದೆಲ್ಲ ಒಳ್ಳೇದಕ್ಕೆ. ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನೀನು ಸುರಕ್ಷಿತವಾಗಿರೋದಷ್ಟೇ ನನ್ನ ಮುಖ್ಯ. ನನ್ನ ಮೇಲೆ ನಂಬಿಕೆ ಇಟ್ಟು ನೀ ಹೋಗಿ ಮನೆ ಸೇರ್ಕೊ. ಆ ಮಲ್ಲಿನ ನಾನು ಕಾಪಾಡ್ತೀನಿ. ಹೋಗಮೃತ, ಮನೆಗೆ ಹೋಗು, ಹೊರಡು. ಸರಿ ಶಾಸ್ತ್ರಿಗಳೇ.